ಹೊಸಪೇಟೆ ನಗರದ 27ನೇ ವಾರ್ಡ್ ಚಪ್ಪರದ ಹಳ್ಳಿಯ ಮದೀನಾ ಜಾಮಿಯಾ ಮಸೀದಿಯಲ್ಲಿ ಜಮಿಯತ್ ಎ ಅಲ್ಹಾ ಅದೀಸ್ ನೇತೃತ್ವದಲ್ಲಿ ಸಾರ್ವಜನಿಕ ಮಸೀದಿ ಸಂದರ್ಶನ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮವು ಮಾನವೀಯತೆ, ಪ್ರೀತಿ ಮತ್ತು ಸಹೋದರತೆ ಎಂಬ ಮೂಲಭೂತ ಮೌಲ್ಯಗಳನ್ನು ಎತ್ತಿ ಹಿಡಿಯಲು ಮತ್ತು ಎಲ್ಲಾ ಧರ್ಮಗಳ ಜನರಿಗಾಗಿಯೂ ಸಮಾನ ಅವಕಾಶ ಕಲ್ಪಿಸುವಂತಹ ಮಸೀದಿಯು ನಡೆಸಿದ ವಿಶಿಷ್ಟ ಪ್ರಯತ್ನವಾಗಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶಾಸಕರಾದ ಹೆಚ್.ಆರ್. ಗವಿಯಪ್ಪ ಮಾತನಾಡಿ, ಭಾರತವು ಬಹು ಸಾಂಸ್ಕೃತಿಕ ದೇಶವಾಗಿದ್ದು ವಿಶ್ವದ ವಿವಿಧ ಧರ್ಮದವರು ಇಲ್ಲಿ ವಾಸಿಸುತ್ತಾರೆ. ಇದು ಭಾರತದ ವೈಶಿಷ್ಟ್ಯ ಮತ್ತು ಶ್ರೇಷ್ಠತೆಯನ್ನು ಹಿಂತೆಗೆದು ಹೇಳುತ್ತದೆ ಎಂದರು. ಎಲ್ಲಾ ಧರ್ಮಗಳಲ್ಲಿಯೂ ಪ್ರಾರ್ಥನೆ ಹಾಗೂ ಧರ್ಮದ ಮಾರ್ಗದರ್ಶನದ ಪ್ರಕ್ರಿಯೆಗಳಿದ್ದು ಮುಸ್ಲಿಂ ಧರ್ಮದಲ್ಲೂ ಕೂಡ ಇಂತಹ ಮಹತ್ವದ ತತ್ವಗಳನ್ನು ಗುರುಗಳು ತಿಳಿಸಿದ್ರು ಎಂದು ಹೇಳಿದರು. ಗವಿಯಪ್ಪರವರು ಯುವ ಪೀಳಿಗೆಗೆ ಧರ್ಮ ಗುರುಗಳ ಮಾರ್ಗದರ್ಶನದ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳಿ ಹಿರಿಯರು ಸೂಚಿಸಿದ ಹಾದಿಯಲ್ಲಿಯೇ ನಡೆದುಕೊಳ್ಳಲು ಕರೆ ನೀಡಿದರು. ಈ ಕಾರ್ಯಕ್ರಮ ಮಾಡೋದ್ರಿಂದ ಧರ್ಮದ ಕಡೆಗೆ ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದು ಬೇಕಾಗಿದೆ. ಹಾಗಾಗಿ ಇವತ್ತೇನು ಪ್ರಾರ್ಥನೆ ಯಾವ ಥರ ಮಾಡಬೇಕು, ದೇವರಿಗೆ ಸೃಷ್ಟಿಕರ್ತನಿಗೆ ಯಾವ ಥರ ನಾವು ಡೈರೆಕ್ಟಾಗಿ ನಮ್ಮ ಅನಿಸಿಕೆಗಳು ನಮ್ಮ ಪ್ರೇಯರ್ಸು ಮುಟ್ಟಬೇಕಂದ್ರೆಗಿನ್ನ ಯಾವ ಥರ ಮಾಡಬೇಕು ಅನ್ನೋದೊಂದು ದಾರಿ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಮಧ್ಯದಲ್ಲಿ ಯಾವುದೂ ಇಲ್ಲದಂಗೆ ನಮ್ಮ ದೇವರು ಮತ್ತು ಮನುಷ್ಯನಿಗೆ ಹೆಂಗೆ ಕನೆಕ್ಟ್ ಆಗ್ತೀವಿ ಅನ್ನೋದೊಂದು ಪ್ರಾರ್ಥನೆ ಒಂದು ತೋರಿಸ್ಕೊಟ್ರು, ಭಾಳ ಚೆನ್ನಾಗಿದೆ. ಹಾಗಾಗಿ ಈ ಥರ ಕಾರ್ಯಕ್ರಮ ಇನ್ನೂ ಅನನ್ಯವಾಗಿ ಇನ್ನೂ ಭಾಳಷ್ಟು ನಡಿಬೇಕು, ಇವು ಮಾಡಿ ನಮ್ಮ ಮಕ್ಕಳಿಗೆ ತಿಳಿಸ್ಕೊಳ್ಬೇಕಂದು ಹೇಳ್ತಾ ನನ್ನೊಂದು ಎರಡು ಮಾತನ್ನು. ಇವತ್ತು ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ಮನೆಗೆ ನಮ್ಮ ಧರ್ಮದ್ದು, ಇವಾಗ ಮುಸ್ಲಿಂ ಧರ್ಮ ಇರಲಿ, ಹಿಂದೂ ಧರ್ಮ ಇರಲಿ, ಕ್ರೈಸ್ತ ಧರ್ಮ ಇರಲಿ, ಈ ಧರ್ಮಗಳದ್ದು ನಿಮ್ಮ ಮನೆಗೆ ಏನಿದೆ ಅದು ಪಾಲನೆ ಮಾಡಿರಿ. ಅದು ತಬ್ಬಿಟ್ಟು ಹಿಂದೂಗಳು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀವು ಮಾಡೋಕ್ಕೆ ಹೋಗ್ಬೇಡ್ರಿ. ಹಿಂದೂಗಳು ಮುಸ್ಲಿಮ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀವು ಮಾಡೋಕ್ಕೆ ಹೋಗ್ಬೇಡ್ರಿ. ಅದು ಆ ರಕ್ತದಲ್ಲಿ ಬಂದಿರುತ್ತೆ. ಆ ಪ್ರಾರ್ಥನೆ ದೇವರಿಗೆ ಒಬ್ಬೊಬ್ಬರು ಒಂದೊಂದು ಥರ ಪ್ರಾರ್ಥನೆ ಇರುತ್ತೆ. ಹಾಗಾಗಿ ಅವರವ್ರ ಪ್ರಾರ್ಥನೆ ಎಲ್ಲ ಧರ್ಮದ ಪ್ರಾರ್ಥನೆ ಒಂದೇ ಒಂದು ದೇವರಿಗೆ, ಸೃಷ್ಟಿಕರ್ತನಿಗೆ ಸೇರೋ ಪ್ರಾರ್ಥನೆ. ಹಾಗಾಗಿ ನಿಮ್ಮ ಧರ್ಮ ಬಿಟ್ಕೊಳಕ್ಕೆ ಹೋಗ್ಬೇಡ್ರಿ. ಧರ್ಮದ ಗುರುಗಳು ನಿಮ್ಮ ಮನೆಗೆ ದೊಡ್ಡವರು ಹೇಳ್ದಂಗೆ ನೀವು ಮಾಡ್ಕೊಂಡು ಹೋಗ್ಬೇಕಂತ ಹೇಳಿದೆ. ಇಲ್ಲ, ಭಾಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಇದೇ ಥರ ಕಾರ್ಯಕ್ರಮಗಳು ಇನ್ನೂ ಭಾಳಷ್ಟು ಆಗಬೇಕು. ಯಾಕಂದರೆ ನಾನು ನೋಡಿದ್ದೀನಿ ಸಾಕಷ್ಟು, ಮೊಹರಂ ಟೈಮ್ನಲ್ಲಾಗಲಿ, ರಂಜಾನ್ ಟೈಮ್ನಲ್ಲಾಗಲಿ, ಭಾಳ ಕಟ್ಟುನಿಟ್ಟಾಗಿ ಪೂಜೆಗಳಾಗಲಿ ಪುನಸ್ಕಾರಗಳಾಗಲಿ ಚೆನ್ನಾಗಿ ನಡೀತಾ ಇದೆ. ಇದೇ ಥರ ಶಾಂತಿ ಕಾಪಾಡಿಕೊಂಡು ಧರ್ಮ ಕಾಪಾಡಿಕೊಂಡು ಹೋಗ್ಬೇಕನ್ನೋದು. ಈ ಕಾರ್ಯಕ್ರಮದ ಬಗ್ಗೆ ಈ ಸಂಘಟನೆಕಾರರಿದೆಯಲ್ಲ, ಅವ್ರಿಗೆ ತುಂಬ ಆಭಾರಿ ಆಗಿದ್ದೀನಿ ವೈಯಕ್ತಿಕವಾಗಿ. ಕಾರಣ ಏನಂದರೆ, ಈ ಸಮಾಜದಲ್ಲಿ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಮಾಡಿದರು. ಈ ನಮಗೆ ಗೊತ್ತಿದ್ದಿಲ್ಲ ಇಲ್ಲಿ ಇಲ್ಲಿ ಮಸೀದಿಯಲ್ಲಿ ಏನು ಮಾಡ್ತಾರೆ ಏನಿಲ್ಲ ಅಂತೇಳಿ. ಅವ್ರು ಮೊನ್ನೆ ಬಂದು ನಮ್ಮ ಡಾಕ್ಟರ್ ಅಬಿಬುಲ್ಲಾ ಖಾನು ಅವ್ರು ಬಂದು ಕರೆದಕ್ಕೆ ನನಗೆ ತುಂಬ ಸಂತೋಷ ಆಯಿತು. ಬಂದು ನೋಡಿದರೆ ಗೊತ್ತಾಯಿತು ನಾವು ಏನೇನು ಮಾಡ್ತೀವಿ ಎಲ್ಲ ಇಲ್ಲ ಅಂತೇಳಿ. ಏನು ಧರ್ಮದಲ್ಲಿ ವ್ಯತ್ಯಾಸ ಏನಿಲ್ಲ, ಎಲ್ಲ ಧರ್ಮದ ಒಂದೇ ತಿರುಳು. ಬಟ್ ನಾವು ತಿಳ್ಕೊಂಡಂಗೆ ಐತೆ ಅದು. ಬಟ್ ಒಳ್ಳೆ ಕಾರ್ಯಕ್ರಮ. ಈ ನಮಾಜ್ ಹೆಂಗೆ ಮಾಡ್ತಾರೆ ಐಸಲ, ಆಮೇಲೆ ಅಲ್ಲಾಹ್ ಏನು ಹೇಳ್ತಾನೆ, ಆಮೇಲೆ ಕುರಾನ್ ಗ್ರಂಥ ಏನು ಹೇಳ್ತೈತಿ ಎಲ್ಲ ತಿಳಿಸಿದರು. ಏಕದೇವ ಉಪಾಸನೆ, ನಮ್ಮ ಬಸವಣ್ಣನೂ ಅದನ್ನೇ ಏಕದೇವ ಉಪಾಸನೆ ಹೇಳಿದ್ದಾನೆ. ಭಾಳ ತುಂಬ ಒಳ್ಳೆ ಕಾರ್ಯಕ್ರಮ ಸರ್, ನಮಗೆ ಭಾಳ ಸಂತೋಷ ಆಯಿತು. ಈ ದಿನ ನಮ್ಮ ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದಲ್ಲಿ ಮದೀನಾ ಮಸೀದ್ ವತಿಯಿಂದ ನಮ್ಮ ಎಲ್ಲ ಮುಖ್ಯಸ್ಥರು, ಮುತ್ತಲಿಗಳು ಮತ್ತು ಇಲ್ಲಿ ಈ ಒಂದು ಜಮಾತಿನ ಅರಿಕನ್ಗಳು ಇವತ್ತು ನಮ್ಮ ಊರಿನ ಜನರು ನಮ್ಮ ಮಸೀದಿಗೆ ಬನ್ನಿ ನೋಡಿ ಅಂಥೇಳಿ ಇವತ್ತು ಕಾರ್ಯಕ್ರಮ ಬೆಳಗ್ಗಿನಿಂದ ನಡೀತಾ ಇದೆ. ಇದು ಸಮಸ್ತ ಎಲ್ಲ ಸಮಾಜದ ಬಾಂಧವರಿಗೆ, ಯುವಕರಿಗೆ, ಮಹಿಳೆಯವ್ರಿಗೆ ಎಲ್ಲರೂ ಬಂದು ಇಲ್ಲಿ ಒಳಗಡೆ ಐತಲ್ಲ ಒಂದು ಎಕ್ಸಿಬಿಷನ್ ಮುಖಾಂತರ ನಮ್ಮ ಕೆಲವರು ವಾಲಂಟಿಯರ್ಸು ನಾವು ಮಸೀದಿ ಒಳಗೆ ಬಂದಾಗ ನಾವು ಏನು ಮಾಡ್ತೀವಿ, ವಜೂ ಮಾಡ್ತೀವಿ, ಮತ್ತು ಅಜಾ ಅಂದ್ರೇನು, ಮತ್ತು ನಮಾಜಿ ಮಾಡಿನಲ್ಲಿ ನಾವು ಏನು ಮಾಡ್ತೀವಿ, ಪ್ರತಿಯೊಂದು ಇದು ಇಡೀ ನಮ್ಮ ಮಸೀದಿಗಳಲ್ಲಿ ನಡೆಯುವ ಈ ಒಂದು ಪ್ರಾರ್ಥನೆ ಸಮಯದಲ್ಲಿ ಕಾರ್ಯಕ್ರಮ ಅದು ಐತಲ್ಲ. ಇವತ್ತು ನಮ್ಮ ವಾಲಂಟಿಯರ್ಸ್ ಕನ್ನಡದಲ್ಲಿ ಐತಲ್ಲ ಎಲ್ಲ ಸಮಾಜದ ಬಾಂಧವರಿಗೆ ಇವತ್ತು ಇಲ್ಲಿ ಒಂದು ತಿಳಿಯನ್ನು ಹೇಳ್ತಾ ಇದ್ದಾರೆ. ಇದೇ ಥರ ನಮ್ಮ ಪ್ರತಿಯೊಂದು ಮಸೀದಿಯಲ್ಲಿ ಕೂಡ ನಮ್ಮ ಭಗವಂತ ನಮ್ಮ ಪ್ರವಾದಿಯವ್ರಿಗೆ ಕಳಿಸಿ ಅವರ ಒಂದು ಆದರ್ಶಗಳನ್ನು ನಾವು ಐತಲ್ಲ
ಈ ನಮ್ಮ ಮಸೀದಿಯಲ್ಲಿ ಆ ಭಗವಂತ ಸೃಷ್ಟಿಕರ್ತನ ಸಂದೇಶವನ್ನು ನಾವು ಇಲ್ಲಿ ಕೊಡ್ತಾ ಇದ್ದೀವಿ ಹಾಗಾಗಿ ಇವತ್ತು ನಮ್ಮ ಈ ಒಂದು ಭಾಗದಲ್ಲಿ ಬಹಳಷ್ಟು ಸಮಾಜದವರು ಬಂದು ಹಿರಿಯರು ಪಾಲ್ಗೊಂಡು ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಮತ್ತು ಜಿಲ್ಲಾಧಿಕಾರಿಗಳು ಬಂದರು ಮತ್ತು ಬೇರೆ ಬೇರೆ ಸಮಾಜದ ನಾಯಕರು ಮುಖಂಡರು ರೈತರು ಪ್ರತಿಯೊಬ್ಬರು ಬಂದರು ಇದು ನಮಗೆ ನಮ್ಮ ಎಲ್ಲ ಸಮಾಜದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇವೆ ಮತ್ತು ಇನ್ನು ಇದು ಕಾರ್ಯಕ್ರಮ ಸಾಯಂಕಾಲ 7 ಗಂಟೆ ಮಟ್ಟಿಗಿದೆ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಬೇರೆ ಬೇರೆ ಸಮಾಜದವರು ಬಂದು ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೀನಿ ಎಲ್ಲರಿಗೆ ನಮಸ್ಕಾರಗಳು ಈ ತರಹದ ಒಂದು ಕಾರ್ಯಕ್ರಮಗಳು ಮುಂಬರುವ ದಿನಗಳಲ್ಲಿ ಇನ್ನು ನಡೆಯಬೇಕಾ ಇಂಥ ಒಂದು ಕಾರ್ಯಕ್ರಮಗಳು ಪ್ರತಿಯೊಂದು ತಾಲೂಕಿನಲ್ಲಿ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಯೊಂದರಲ್ಲಿ ನಡಿಬೇಕು ಯಾಕಂದರೆ ಇಂಥ ಒಂದು ಕಾರ್ಯಕ್ರಮ ನಡೆದ್ರೆ ಏನಾಗ್ತೈತೆ ಸೌಹಾರ್ದತೆ ಭಾಳಷ್ಟು ಜನಕ್ಕೆ ಒಂದು ಕೆಟ್ಟ ಕಲ್ಪನೆ ಇರ್ತೈತೆ ಈ ಮಜಿದಿ ಒಳಗೆ ಏನು ನಡೀತೈತಪ್ಪ ಅಂಥೇಳಿ ಹಾಗಾಗಿ ಇಂಥ ಒಂದು ಕಾರ್ಯಕ್ರಮಗಳ ಮುಖಾಂತರ ಸಮಾಜದಲ್ಲಿ ಒಂದು ಶಾಂತಿ ಸೌಹಾರ್ದತೆ ಒಂದು ಕಾಪಾಡೋಕೆ ಕೂಡ ಒಂದು ಯಶಸ್ವಿ ಆಗ್ತೈತೆ ಮತ್ತು ಇಂಥ ಕಾರ್ಯಕ್ರಮ ಪ್ರತಿ ತಾಲೂಕು ಮಟ್ಟದಲ್ಲಿ ಕೂಡ ನಡಿಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛಪಡ್ತೀನಿ ಸರ್ ಮುಸ್ಲಿಂ ಮುಖಂಡರಾಗಿ ಒಂದು ಯುವಕರಿಗೆ ಈ ವೇದಿಕೆಯ ಮುಖಾಂತರ ಏನಾದ್ರು ಒಂದು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಾ ಸರ್ ನಾನು ಎಲ್ಲ ಯುವಕರಿಗೆ ಎಲ್ಲ ಸಮಾಜದ ಬಾಂಧವರು ಯುವಕರಿಗೆ ಮುಖ್ಯವಾಗಿ ಯಾಕಂದರೆ ಯುವಕರಲ್ಲೂ ಇಂಥ ಒಂದು ಕಾರ್ಯಕ್ರಮ ಪಾಲ್ಗೊಳ್ಬೇಕು ಮತ್ತು ನಾವು ಬೇರೆ ಬೇರೆ ಗ್ರಂಥಗಳಿರ್ಬೋದು ಕುರಾನು ಮತ್ತು ಬೈಬಲ್ ಪ್ರತಿಯೊಂದು ನಾವು ಓದಿ ಅದರ ತಿಳ್ಕೊಬೇಕಾಗ್ತೈತೆ ಮತ್ತು ಭಾಳಷ್ಟು ಯುವಕರಿಗೆ ಏನಾಗ್ತೈತೆ ಆ ಥರ ಅಲ್ಲಿ ಅಲ್ಲಿ ಏನೋ ಮಾಡ್ತಾರೆ ಇಲ್ಲಿ ಏನೋ ಮಾಡ್ತಾರೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಳಷ್ಟು ಯುವಕರು ಮುಂದೆ ಬಂದು ನೋಡಿದ್ರೆ ನಮ್ಮ ಒಂದು ಶಾಂತಿ ನೆಮ್ಮದಿಗೆ ಒಂದು ಮುಖ್ಯ ಕಾರಣ ಆಗ್ತದೆ ಅಂತ ಸರ್ ದೇವಸ್ಥಾನಗಳು ಓಪನ್ ಇರುತ್ತೆ ಯಾರು ಬೇಕಾದ್ರೂ ನೋಡ್ಬೋದು ಹೋಗ್ಬೋದು ಮಸೀದಿಗಳಿಗೆ ಸಹಜವಾಗಿ ಯಾರೂ ಹೋಗೋದಿಲ್ಲ ಬೇರೆ ಧರ್ಮದವರು ಮತ್ತು ಒಳಗಡೆನೂ ಕೂಡ ಅಲ್ಲಿ ಏನೇ ಬೇರೆ ಬೇರೆ ಥರ ಅವ್ರ ಕಲ್ಪನೆಗಳು ಇರ್ತವೆ ಅದನ್ನು ಹೋಗ್ಲಾಡಿಸಲು ಇವತ್ತು ಒಂದು ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಮಾಡಿದಿರಿ ನಾನು ಕೂಡ ಮೊದಲನೇ ಬಾರಿಗೆ ಒಂದು ಈ ರೀತಿಯಾಗಿ ಎಕ್ಸ್ಪೋಜ್ ಆಗಿರೋದು ನೋಡಿರೋದು ಇಲ್ಲಿ ಎಲ್ಲ ಧರ್ಮಗಳು ಒಂದೇ ಅದರಲ್ಲಿ ಕೂಡ ಏನು ನಮ್ಮ ಪ್ರವಾದಿ ಮಹಮ್ಮದರು ಮಾಡಿರ್ತಕ್ಕಂಥ ಒಂದೇನು ಕುರಾನ್ ಇದೆ ಇದರಲ್ಲಿರ್ತಕ್ಕಂಥ ಎಲ್ಲ ಅಂಶಗಳು ಅಂತಿಮವಾಗಿ ಮಾನವ ಧರ್ಮಕ್ಕೆ ಜಯವಾಗಲಿ ಅನ್ನೋದೊಂದು ಬಿಟ್ಟರೆ ಬೇರೆ ಎಲ್ಲವೂ ಕೂಡ ಎಲ್ಲ ಧರ್ಮಗಳಲ್ಲಿರ್ತಕ್ಕಂಥ ವಿಚಾರಗಳನ್ನೇ ಇಲ್ಲಿ ಎತ್ತಿ ಹಿಡಿದಿದ್ದಾರೆ ತಮಗೆಲ್ಲ ಶುಭವಾಗಲಿ ಇದನ್ನು ಹೆಚ್ಚು ಜನರು ಇದನ್ನು ನೋಡೋದ್ರಿಂದ ಧರ್ಮಗಳ ನಡುವೆ ಬಾಂಧವ್ಯಗಳು ಹೆಚ್ಚಿಗೆ ಆಗುತ್ತೆ ಈ ರೀತಿಯ ಈ ಒಂದು ವಿಚಾರಗಳನ್ನು ಗೋಷ್ಠಿಗಳನ್ನು ತಮ್ಮ ಎಲ್ಲ ಸಮುದಾಯದವರಿಗೆ ತಿಳಿಸೋದ್ರಿಂದ ಸಮಾಜ ಸದೃಢವಾಗುತ್ತೆ ಸಹೋದರತ್ವ ಭಾವನದಲ್ಲಿ ನಡೆಯುತ್ತೆ ನಮ್ಮ ಸಂವಿಧಾನದಲ್ಲಿ ಬರೆದಿರ್ತಕ್ಕಂಥದ್ದನ್ನು ತಾವೆಲ್ಲರಿಗೂ ಎತ್ತಿಡ್ದಂಗೆ ಆಗುತ್ತೆ ಅಂತ ನಾನು ಹೇಳ್ತೀನಿ ಎಲ್ಲ ಯುವಕರು ಓದಬೇಕಿದ್ದ ಮೊದಲನೇದಾಗಿ ಮೂಲತಃ ಈ ಧರ್ಮದವರು ಓದಬೇಕು ಆಮೇಲೆ ಇದನ್ನು ಬೇರೆ ಧರ್ಮದವ್ರಿಗೂ ನೋಡಿ ಕಲಿಬೇಕು ಅವ್ರನ್ನ ಇದನ್ನು ಓದಿದರೆ ನಾವು ಹಂಗೆ ಇರಬೇಕು ಅನ್ನೋದನ್ನು ಇದು ಬರೀ ನಾವು ಬುಕ್ಕಲ್ಲಿರಬಾರ್ದು ಎಲ್ಲರ ಮನೆ ಮತ್ತು ಮನಸ್ಸುಗಳಲ್ಲಿರಬೇಕು ಅಂತ ಹೇಳ್ತೇವೆ